ತನ್ನನ್ನು ಸದಾ ರಕ್ಷಿಸಿ ಕಾಪಾಡುವ, ತನ್ನ ಅಗತ್ಯತೆಗಳನ್ನು ತನ್ನ ಅರಿವಿಗೆ ಬರುವ ಮೊದಲೇ ತಿಳಿದು ತಮಗೆ ಬೇಕಾದ ಮತ್ತು ತನ್ನನ್ನು ಒಳಿತಿಗೆ ಕರೆದೊಯ್ಯುವ ಸಮಸ್ತವನ್ನು ದಯಪಾಲಿಸುವ ದೇವರನ್ನು ನೆನೆಯಲು, ಭಕ್ತಿಪೂರ್ವಕವಾಗಿ ನಮಿಸಲು ಮತ್ತು ಅವರನ್ನು ಮಹಿಮೆಪಡಿಸಲು, ಅವರು ದಯಪಾಲಿಸಿದ ಸಕಲ ವರದಾನಗಳಿಗೆ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಲು ನಾವಿಂದು ಇಲ್ಲಿ ನೆರೆದಿದ್ದೇವೆ. ದಶ ದಿಕ್ಕುಗಳಿಂದ ಬಂದು ಬಡವ ಬಲ್ಲಿದ ಮೇಲು ಕೀಳು ಎನ್ನದೆ ಒಂದು ಸೇರಿ ಪ್ರಾರ್ಥಿಸಲು ತೀರ್ಮಾನಿಸಿದ ಈ ಪವಿತ್ರ ಪರಿಶುದ್ಧ ಆರಾಧನಾ ಮಂದಿರವು ಸಂತ ಸತುರ್ನಿನ್ ಎಂಬ ಪರಿಶುದ್ಧ ಹೆಸರಿಗೆ ಸಮರ್ಪಿಸಿ ಪ್ರಭು ದೇವರನ್ನು ಕೊಂಡಾಡಲು ಮೀಸಲಿರಿಸಿದ ಪರಿಶುದ್ಧ ಪುಣ್ಯ ದೇವಾಲಯ. ಸಂತರು ಕ್ರಿಸ್ತಶಕ 257 ನವೆಂಬರ್ 29 ಜನಿಸಿ ದೇವರನ್ನು ಮಹಿಮೆಪಡಿಸಲು ತನ್ನ ಜೀವಮಾನವನ್ನು ಮುಡಿಪಾಗಿಟ್ಟು ಅವರ ಸೇವೆಗೆಂದು ತನ್ನನ್ನೇ ಸಮರ್ಪಿಸಿ ಗುರುವಾಗಿ ಧರ್ಮಾಧ್ಯಕ್ಷರಾಗಿ ತನ್ನ ಉಸಿರನ್ನೇ ಸಮರ್ಪಿಸಿದ ಮಹಾನ್ ಧರ್ಮಾಧ್ಯಕ್ಷ. ಅತ್ಯಂತ ದೈವಶ್ರದ್ಧೆ, ಸರಳ, ಸಜ್ಜನ, ಸುಸಂಸ್ಕೃತ, ಪರೋಪಕಾರಿ ಮನದವರಾದ ದಿವಂಗತ ದಿವಾನ್ ಬಹದ್ದೂರ್ SL ಮತಹೆಸ್ರವರ ಅಪೇಕ್ಷೆಯಂತೆ ಅವರ ಪ್ರೀತಿಯ ಪತ್ನಿ ಮತ್ತು 4 ಮಕ್ಕಳು ತಮ್ಮ ತಂದೆಯ ಜನ್ಮದಿನವಾದ ನವೆಂಬರ್ 29 ತಾರೀಕು 1948 ಅಂದಿನ ಧರ್ಮಾಧ್ಯಕ್ಷರಾದ ಡಾಕ್ಟರ್ ರೆನೆಫೂಗಾರ್ ಅವರ ಅಮೃತಹಸ್ತದಲ್ಲಿ ಈ ದೇವಾಲಯವನ್ನು ಆಶೀರ್ವದಿಸಿ ಉದ್ಘಾಟಿಸಿ ಭಕ್ತರಿಗೆ ಸಮರ್ಪಿಸಿದರು. ತನ್ನ ಈ ಭವ್ಯ ಇರುವಿಕೆಯಲ್ಲಿ 10 ಹರಸಿ ಕಾಪಾಡಿ ಆಶೀರ್ವದಿಸಿ ಭಗವಂತನ ಅನಂತ ಲೀಲೆಗೆ ಪಾತ್ರವಾದ ಈ ಪರಿಶುದ್ಧ ಸ್ಥಳವು ತನ್ನ ಒಡಲಲ್ಲಿ 75 ವರ್ಷಗಳ ಭವ್ಯ ಇತಿಹಾಸವನ್ನು ಅಡಗಿಸಿ ಇಂದು ಅದರ ಸಂಭ್ರಮವನ್ನು ಪ್ರಕಟಿಸುವ ಈ ಪವಿತ್ರ ಸಂದರ್ಭದಲ್ಲಿ ಭಗವಂತನ ಈ ಉದಾರ ಕೊಡುಗೆಯನ್ನು ನಾವಿಂದು ಸ್ಮರಿಸುತ್ತಿದ್ದೇವೆ. ಇಂದಿನ ಸಂದೇಶ: ಪ್ರಭು ಯೇಸು ತಾವು ಸ್ವರ್ಗಕ್ಕೇರಿ ಹೋಗುವ ಮೊದಲು ತಮ್ಮ ಶಿಷ್ಯರಿಗೆ ಹೇಳಿದ ಮಾತುಗಳು. ನೀವು ನನಗೆ ಸಾಕ್ಷಿಗಳಾಗಿರಿ. ನಾವು ಪ್ರಭು ಯೇಸುವಿನ ಹಿಂಬಾಲಕರು, ಅನುಯಾಯಿಗಳು. ಅವರ ಹೆಜ್ಜೆಯಲ್ಲಿ ನಾವು ಚಲಿಸಿ ಪರರಿಗೆ ಒಳ್ಳೆಯ ಆದರ್ಶವನ್ನು ತೋರಿಸಬೇಕು, ಅವರ ಕರೆಯನ್ನು ಮುಂದುವರಿಸಬೇಕು. ಈ ಅಮೃತ ಮಹೋತ್ಸವದ ಮೂಲಕ ಪ್ರಭುವಿಗೆ ಇನ್ನೂ ಹತ್ತಿರವಾಗೋಣ. ಅವರ ಹೆಜ್ಜೆಯಲ್ಲಿ ನಮ್ಮ ಹೆಜ್ಜೆಯನ್ನಿಟ್ಟು ಒಳ್ಳೆಯ ಕ್ರೈಸ್ತ ಜೀವನವನ್ನು ನಡೆಸಲು ಬೇಕಾದ ಕೃಪಾವರವನ್ನು ದೇವರು ನಮಗೆ ಕರುಣಿಸಲಿ ಎಂದು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪರಮಪ್ರಭು ಯೇಸು ದೇವನಿಗೆ ಯೋಗ್ಯ ಸಾಕ್ಷಿಗಳಾಗಿ ಜೀವಿಸೋಣ. ಈ ಪವಿತ್ರ ಬಲಿದಾನದ ಮೂಲಕ ಭಗವಂತನ ಆಶೀರ್ವಾದ, ಪ್ರೀತಿ, ಶಾಂತಿ, ಸೌಖ್ಯವು ಈ ಸ್ಥಳ ಮತ್ತು ಇಲ್ಲಿ ನೆರೆದಿರುವ ನಮ್ಮೆಲ್ಲರ ಮೇಲೆ ಪ್ರವಾಹದ ರೀತಿ ಇಳಿಯಲಿ ಎಂದು ಕೈಜೋಡಿಸುತ್ತಾ ಭಕ್ತಿಪೂರ್ವಕವಾಗಿ ಈ ಸಂಭ್ರಮದ ಬಲಿಯಾಚರಣೆಯಲ್ಲಿ ಪಾಲ್ಗೊಳ್ಳೋಣ. ಈಗ ನಾವೆಲ್ಲರೂ ಎದ್ದು ನಿಂತು ಗಾಯನ ವೃಂದದೊಂದಿಗೆ ನಮ್ಮ ಸ್ವರಗಳನ್ನು ಸೇರಿಸುತ್ತಾ ಪ್ರವೇಶ ಗೀತೆಯನ್ನು ಹಾಡುತ್ತಾ ಪ್ರಭುವನ್ನು ನಮ್ಮ ಮಧ್ಯೆ ಆಹ್ವಾನಿಸಿ ಬರಮಾಡಿಕೊಳ್ಳೋಣ. ಈ ಅಮೃತ ಮಹೋತ್ಸವದ ಪೂಜಾ ಕಾರ್ಯಕ್ಕೆ ಪ್ರಧಾನ ಗುರುಗಳಾಗಿ ಆಗಮಿಸಿರುವ ನಮ್ಮ ಪೂಜ್ಯ ಧರ್ಮಾಧ್ಯಕ್ಷರಿಗೆ, ಎಲ್ಲ ಗುರುವರಿಯರಿಗೆ, ಧರ್ಮ ಭಗಿನಿಯರುಗಳಿಗೆ, ಬಂಧುಗಳಿಗೆ, ಭಕ್ತರಿಗೆ, ಮತಯಸ್ ಕುಟುಂಬಸ್ಥರಿಗೆ, ಕೆಳಗೂರು ಆಡಳಿತ ಮಂಡಳಿ ಹಾಗೂ ಸಮುದಾಯದ ಪರವಾಗಿ ಸ್ವಾಗತ, ಸುಸ್ವಾಗತ, ಶುಭ ಸ್ವಾಗತ. ಮುಗಿಲಾಚೆಯ ಆಲೋಕದ ಸಂಕೇತವು ಈ ದೇಗುಲ ಪೂಜೆಗೆಂದು ಪ್ರಭು ಕ್ರಿಸ್ತರಾದನ ಮಹಿಮೆಯ ಸ್ತುತಿಸಿಕೊಂಡಾಡುವ ಪರುಷದಿ ಹಾಡುವ ಪೂಜೆಗೆಂದು ಪ್ರಭು ಕ್ರಿಸ್ತರಾ
ಕೊಂಡಾಡುವ ಹರುಷದಿ ಹಾಡುವ ಬಲಿ ಪೂಜೆಗೆಂದು ಪ್ರಭು ಕ್ರಿಸ್ತರ ಗನ ಮಹಿಮೆಯ ಸ್ತುತಿಸಿಕೊಂಡಾಡುವ ಹರುಷದಿ ಹಾಡುವ ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಧರ್ಮ ಕೇಂದ್ರದ ಗುರುಗಳಾದಂಥ ಅತಿ ವಂದನೀಯ ಸ್ವಾಮಿ ಡೇವಿಡ್ ಪ್ರಕಾಶ್ ಅವರೇ, ಇಲ್ಲಿರುವ ಎಲ್ಲ ಗುರುವರಿಯರೇ, ಕನ್ಯಾ ಭಗಿನಿಯರೇ ಹಾಗೂ ಮತಿಯಸ್ ಕುಟುಂಬದವರೇ ಮತ್ತು ನಮ್ಮ ಈ ಎಸ್ಟೇಟ್ನ ಅಂದರೆ ಸಂತ ಕೆಲಗೂರು ಎಸ್ಟೇಟ್ನಲ್ಲಿ ಹಲವು ಸಿಬ್ಬಂದಿಗಳು ಕೆಲಸಗಾರರು ಇಲ್ಲಿ ಸೇರಿದ್ದಾರೆ ಈ ಬಲಿ ಪೂಜೆಯಲ್ಲಿ. ಕಾರಣವಿಷ್ಟೇ, ಇಂದು ನಾವು ತುಂಬ ಸಂಭ್ರಮದಿಂದ ಸಂತೋಷದಿಂದ ಈ ಕೆಲಗೂರು ಎಸ್ಟೇಟಿನ ಸಂತ ಸತುರ್ನೇನ್
ಅವರ ಅಮೃತ ಮಹೋತ್ಸವವನ್ನು ಕೊಂಡಾಡುತ್ತಾ ಇದ್ದೇವೆ. ಈ ದೇವಾಲಯವನ್ನು ಕಟ್ಟಿ 75 ವರ್ಷಗಳು ಸಂದಿವೆ. ಈ 75 ವರ್ಷಗಳಲ್ಲಿ ದೇವರು ಅನೇಕ ರೀತಿಯಲ್ಲಿ ಈ ನಮ್ಮ ಕ್ರೈಸ್ತ ಭಕ್ತಾದಿಗಳಿಗೆ ಸಂಸ್ಕಾರಗಳನ್ನು, ಬಲಿ ಪೂಜೆಗಳನ್ನು, ಹಬ್ಬ ಪುರಸ್ಕಾರಗಳನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಇಂದು ನಾವು ದಿವಂಗತ ಸತೂರ್ನಿನ್ ಅವರು ಪ್ರಾರಂಭಿಸಿದ ಈ ಕೆಳಗೂರ್ ಎಸ್ಟೇಟ್ ಮತ್ತು ಅವರ ಪತ್ನಿ ಸ್ಟೆಫಾನಿನ್ ಅವರನ್ನು ಸ್ಮರಿಸುತ್ತಾ ಮತ್ತು ಅವರ ಕುಟುಂಬದವರನ್ನು ಸ್ಮರಿಸುತ್ತಾ ನಾವೆಲ್ಲರೂ ಇಂದು ತುಂಬ ಸಂತೋಷದಿಂದ ಈ ಅಮೃತ ಮಹೋತ್ಸವವನ್ನು ಕೊಂಡಾಡುವ ಸಮಯದಲ್ಲಿ ನಾವೆಲ್ಲರೂ ಸಂತ ಸತುರ್ನೀನ್ ಅವರು ಯೇಸುಸ್ವಾಮಿಗಾಗಿ ತಮ್ಮ ಜೀವವನ್ನೇ ಸಮರ್ಪಿಸಿದರು, ಶುಭ ಸಂದೇಶವನ್ನು ಸಾರಿದರು, ಕೊನೆಗೆ ಅವರು ರಕ್ತಸಾಕ್ಷಿಯಾದರು. ಅವರ ಆಶೀರ್ವಾದಗಳನ್ನು ಮತ್ತು ನಮಗೆ ಬೇಕಾಗಿರುವ ಎಲ್ಲ ವರಗಳನ್ನು ಈ ಬಲಿಪೂಜೆಯ ಮೂಲಕ ಸಂತ ಸತುರ್ನೇನ್ ನಮಗೆ ದಯಪಾಲಿಸಲೆಂದು ನೀಡಲೆಂದು ನಾವೆಲ್ಲರೂ ಅವರಲ್ಲಿ ಬೇಡೋಣ. ಮತ್ತು ಈ ಬಲಿಪೂಜೆಯನ್ನು ನಾವು ಭಕ್ತಿಯಿಂದ ಆಚರಿಸಬೇಕಾದರೆ ನಾವೆಲ್ಲರೂ ಪಾಪಿಗಳು, ನಾವೆಲ್ಲರೂ ಮನುಷ್ಯರು, ಮನುಷ್ಯರೆಂದ ಮೇಲೆ ಒಂದಲ್ಲ ಒಂದು ವಿಧದಲ್ಲಿ ಪಾಪ ಮಾಡಿರುತ್ತೇವೆ. ಆ ಪಾಪಗಳನ್ನು ಈಗ ನಮ್ಮ ಜ್ಞಾಪಕಕ್ಕೆ ತಂದುಕೊಂಡು ಅವುಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಮಹೋನ್ನತದಲ್ಲಿ ದೇವರಿಗೆ
ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪ್ರಭು ದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮನಸ್ಕರಿಗೆ ಶಾಂತಿ 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 ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿ ಮರಿಯೇ ನಮಗೆ ಕೈ ತೋರಿ ಲೋಕದ ಪಾಪವ ಪರಿಹರಿಸುವವ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆ ಆಸೀನರಾಗಿರುವ ನಮಗೆ ಕೈ ತೋರಿ ನಮಗೆ ದಯೆ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪರಮೇಶ್ವರರು ಉನ್ನತಾರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ಇರುವವರೇ ದೇವರ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಪ್ರತಿಸೋಣ ದೇವರೇ ಕೆಲಗೂರ್ ಎಸ್ಟೇಟ್ನ ಈ ನಮ್ಮ ಸಂತ ಸತ್ತೂರ್ನಿನ್ ಇವರ ಅಮೃತ ಮಹೋತ್ಸವವನ್ನು ಕೊಂಡಾಡುತ್ತಿರುವ ಈ ದಿನದಲ್ಲಿ ನಮಗೆ ನಿಮ್ಮ ದಯೆಯನ್ನು ತೋರಿಸುತ್ತೀರಿ ನಿಮ್ಮ ಜನರ ಪ್ರಾರ್ಥನೆಯನ್ನು ಆಲಿಸಿರಿ ಇಲ್ಲಿ ನಿಮಗೆ ಪರಿಶುದ್ಧ ಆರಾಧನೆ ಸದಾ ಸಲ್ಲಲಿ ಹಾಗೂ ನಿಮಗೆ ವಿಮೋಚನೆಯ ಪರಿಪೂರ್ಣತೆ ಲಭಿಸಲಿ ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ Leviticus chapter 25 verses 1 to 12 The Lord said to Moses at Mount Sinai Speak to the Israelites and say to them When you enter the land I'm going to give you, the land itself must observe a Sabbath to the Lord. For 6 years sow your fields, and for 6 years prune your vineyards, and gather their crops. But in the 7th year, the land is to have a year of Sabbath rest, a Sabbath to the Lord. Do not sow your fields or prune your vineyards. Do not reap what grows of itself
or harvest the grapes of your untended vines. The land is to have a year of rest. Whatever the land yields during the Sabbath year will be food for you, for yourself, your male and female servants, and the hired worker and temporary residents who live among you, as well as for your livestock and the wild animals in your land. Whatever the land produces may be eaten. Count off 7 Sabbath years, 7 times 7 years, so that the 7 Sabbath years amount to a period of 49 years. Then have the trumpet sounded everywhere on the 10th day of the 7th month. On the Day of Atonement, sound the trumpet throughout your land. Consecrate the 50th year and proclaim liberty throughout the land to all its inhabitants. It shall be a jubilee for you. Each of you is to return to your family property and to your own clan. The 50th year shall be a jubilee for you. Do not sow and do not reap what grows of itself or harvest the untended vines. For it is a jubilee and is to be holy for you. Eat only what is taken directly from the fields. Mom.
ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ನಿಮ್ಮ ದೇಹಗಳು ಕ್ರಿಸ್ತ ಯೇಸುವಿನ ಅಂಗಗಳೆಂದು ನಿಮಗೆ ತಿಳಿಯದೆ? ಹಾಗಾದರೆ ನಾನು ಕ್ರಿಸ್ತ ಯೇಸುವಿನ ಅಂಗಗಳನ್ನು ತೆಗೆದು ವೇಶ್ಯೆಯ ಅಂಗಗಳನ್ನಾಗಿ ಮಾಡಬಹುದೇ? ಎಂದಿಗೂ ಇಲ್ಲ. ಇಬ್ಬರು ಒಂದೇ ಶರೀರವಾಗುತ್ತಾರೆ ಎಂದು ಬರೆಯಲಾಗಿದೆ. ವೇಶ್ಯೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗುತ್ತಾನೆ ಎಂದು ನಿಮಗೆ ತಿಳಿಯದೆ? ಆದರೆ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಇರುವವನು ಅವರೊಂದಿಗೆ ಆಧ್ಯಾತ್ಮಿಕವಾಗಿ ಒಂದಾಗಿರುತ್ತಾನೆ. ವ್ಯಭಿಚಾರದಿಂದ ದೂರ ಸರಿಯಿರಿ. ಮಾನವನು ಮಾಡುವ ಇತರ ಪಾಪಗಳು ದೇಹಕ್ಕೆ ಬಾಹಿರವಾದವುಗಳು. ವ್ಯಭಿಚಾರ ಮಾಡುವಾತನು ತನ್ನ ದೇಹಕ್ಕೆ ದ್ರೋಹ ಬಗೆಯುತ್ತಾನೆ. ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು. ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಮಹಿಮೆಯು ಬೆಳಗುವಂತೆ ಮಾಡಿರಿ. ಪ್ರಭುವಿನ ವಾಕ್ಯ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯಹೂದ್ಯರ ಪಾಸ್ಕ ಹಬ್ಬವು ಹತ್ತಿರವಾದುದರಿಂದ ಯೇಸುಸ್ವಾಮಿ ಜೆರೂಸಲೇಮಿಗೆ ತೆರಳಿದರು. ಅಲ್ಲಿಂದ ಮಹಾದೇವಾಲಯದಲ್ಲಿ ದನ, ಕುರಿ ಮತ್ತು ಪಾರಿವಾಳಗಳನ್ನು ಮಾರುವವರು ಮತ್ತು ನಾಣ್ಯ ವಿನಿಮಯ ಮಾಡುವವರು ವ್ಯಾಪಾರಕ್ಕೆ ಕುಳಿತಿದ್ದರು. ಅದನ್ನು ಕಂಡ ಯೇಸು ಹಗ್ಗವನ್ನು ಚಾಟಿಯಂತೆ ಹೆಣೆದು ಅವರನ್ನೆಲ್ಲ ದೇವಾಲಯದಿಂದ ಹೊರಗಟ್ಟಿದರು. ದನ ಕುರಿಗಳನ್ನು ಓಡಿಸಿದರು. ನಾಣ್ಯ ವಿನಿಮಯ ಮಾಡುವವರ ಮೇಜುಗಳನ್ನು ಕೆಡವಿ ಚಿಲ್ಲರೆ ಹಣವನ್ನು ಚೆಲ್ಲಿದರು. ಪಾರಿವಾಳಗಳನ್ನು ಮಾರುತ್ತಿದ್ದವರಿಗೆ ಇವನ್ನು ಇಲ್ಲಿಂದ ತೆಗೆದುಕೊಂಡು ಹೊರಡಿ, ನನ್ನ ಪಿತನ ಆಲಯವನ್ನು ಸಂತೆಯನ್ನಾಗಿ ಮಾಡಬೇಡಿ ಎಂದು ಹೇಳಿದರು. ನಿನ್ನ ಆಲಯದ ಮೇಲಿನ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸುತ್ತದೆ ಎಂದು ಪವಿತ್ರ ಗ್ರಂಥದಲ್ಲೇ ಬರೆದಿರುವ ವಾಕ್ಯವು ಶಿಷ್ಯರಿಗೆ ಆಗ ನೆನಪಾಯಿತು. ಯಹೂದ್ಯರು ಇಷ್ಟೆಲ್ಲ ಮಾಡಲು ನಿನಗೆ ಅಧಿಕಾರವಿದೆ ಎಂದು ರುಜುವಾತು ಪಡಿಸಲು
ಯಾವ ಪವಾಡವನ್ನು ಮಾಡಿ ತೋರಿಸಬಲ್ಲೆ ಎಂದು ಯೇಸುವನ್ನು ಪ್ರಶ್ನಿಸಿದರು. ಅದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡುವಿರಿ, 3 ದಿನದಲ್ಲಿ ಅದನ್ನು ಪುನಃ ಎಬ್ಬಿಸುವೆನು ಎಂದು ಉತ್ತರ ಕೊಟ್ಟರು. ಚಕಿತರಾದ ಯಹೂದ್ಯರು, ಈ ದೇವಾಲಯವನ್ನು ಕಟ್ಟಲು 46 ವರ್ಷಗಳು ಹಿಡಿದಿವೆ, ನೀನು 3 ದಿನದಲ್ಲೇ ಅದನ್ನು ಎಬ್ಬಿಸಬಲ್ಲೆಯಾ ಎಂದು ಕೇಳಿದರು. ಯೇಸು ಹೇಳಿದ್ದು ತಮ್ಮ ದೇಹವೆಂಬ ದೇವಾಲಯವನ್ನು ಕುರಿತು. ಅವರು ಸತ್ತು ಪುನರುತ್ಥಾನ ಹೊಂದಿದ ಬಳಿಕ ಶಿಷ್ಯರು ಆ ಮಾತುಗಳನ್ನು ಸ್ಮರಿಸಿಕೊಂಡರು. ಪವಿತ್ರ ಗ್ರಂಥದಲ್ಲೂ ಯೇಸುವಿನ ಮಾತಿನಲ್ಲೂ ಅವರಿಗೆ ವಿಶ್ವಾಸ ಹುಟ್ಟಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯೋ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಶುಭ ಸಂದೇಶದಲ್ಲಿ ಆಲಿಸಿದೆವು. ಜೆರುಸಲೇಮ್ ದೇವಾಲಯವನ್ನು ಕಟ್ಟಲು ಸೊಲೊಮನ್ ಅರಸರು 46 ವರ್ಷಗಳನ್ನು ತೆಗೆದುಕೊಂಡರು. ಆ ಭವ್ಯವಾದ ಜೆರುಸಲೇಮ್ ದೇವಾಲಯವನ್ನು ಕಟ್ಟಬೇಕಾದರೆ ಅಷ್ಟು ಸುಲಭವಾಗಿರಲಿಲ್ಲ. 40 ವರ್ಷಗಳ ಕಾಲ 1000 ಜನರು, 100,000 ಜನರು ಕೆಲಸಗಾರರು ಆ ದೇವಾಲಯಕ್ಕೆ ಎಲ್ಲ ವಿಧದಲ್ಲಿ ಅವರು ಶ್ರಮಪಟ್ಟು ಆ ದೇವಾಲಯವನ್ನು ಮುಗಿಸಿದರು. ಆ ಮಹಾ ದೇವಾಲಯದಲ್ಲಿ, ಜೆರುಸಲೇಮ್ ದೇವಾಲಯ ಎಂದರೆ ಎಲ್ಲರೂ ಆಶ್ಚರ್ಯಪಡುತ್ತಿದ್ದ ಒಂದು ದೇವಾಲಯ, ಅಷ್ಟು ಭವ್ಯವಾಗಿತ್ತು, ಮಹತ್ವವಾಗಿತ್ತು. ಅಂಥ ದೇವಾಲಯವನ್ನು ಈಗ ನಾವು ನೋಡುವ ಹಾಗೆ ಯಾರಾದರೂ ಹೋಗಿದರೆ, ಜೆರುಸಲೇಮಿಗೆ ಹೋಗಿದ್ದರೆ ನೋಡಿರಬಹುದು. ಆ ಭವ್ಯ ದೇವಾಲಯವನ್ನು ರೋಮ್ ಚಕ್ರಾಧಿಪತಿಗಳು ಮತ್ತು ಸೈನಿಕರು ಕೆಡವಿ ಹಾಕಿದರು. ಒಂದೇ ಒಂದು ಗೋಡೆಯನ್ನು ಅವರಿಗೆ ಬಿಟ್ಟಿದ್ದಾರೆ. ಆ ಗೋಡೆಗೆ ಈಗಲೂ ಸಹ ದುಃಖದ ಗೋಡೆ, ವೇಲಿಂಗ್ ವಾಲ್. ಪ್ರತಿ ಯೂದರು ಅಲ್ಲಿಗೆ ಹೋಗಿ ಆ ಗೋಡೆಗೆ ತಮ್ಮ ತಲೆಗಳನ್ನು ಚಚ್ಚಿಕೊಳ್ಳುತ್ತಾರೆ ಮತ್ತು ಕೈಯನ್ನು ಮುಟ್ಟಿ, ಕೈಯಲ್ಲಿ ಮುಟ್ಟಿ, ಪ್ರಭು ದೇವರೇ, ಈ ಭವ್ಯ ದೇವಾಲಯವನ್ನು ನೀವು ಯಾವಾಗ ಪುನಃ ನಿರ್ಮಿಸುತ್ತೀರಿ? ನಮಗೆ ದೇವಾಲಯ ಬೇಕಾಗಿದೆ. ಅದನ್ನು ಕೆಡವಿ, ನಮಗೆಲ್ಲ ಗೊತ್ತಿರುವ ಹಾಗೆ 2000 ವರ್ಷಗಳಾಗಿವೆ. 2000 ವರ್ಷಗಳಿಂದಲೂ ಸಹ ಆ ಯೂದರು ಈಗಲೂ ಸಹ ಆ ದುಃಖದ ಗೋಡೆಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾ, ತಲೆಗಳನ್ನು ಚಚ್ಚುತ್ತಾ, ನಮಗೆ ಬೇಗ ಈ ಮಹಾದೇವಾಲಯವನ್ನು ಪುನಃ ನಿರ್ಮಿಸಿಕೊಡಿರಿ ಎಂದು ಪ್ರಾರ್ಥಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಾಲಯ ಎಂದರೆ ಏನು? ದೇವಾಲಯದ ಮಹತ್ವವೇನು? ಇಲ್ಲಿ ನಾವು ನೋಡುವ ಹಾಗೆ ನಮ್ಮ ದಿವಂಗತ ಸತುರನ್ ಇವರು ಈ ಎಸ್ಟೇಟ್ ಪ್ರಾರಂಭಿಸಿ ಅದು 1926ನೇ ಇಸ್ವಿಯಲ್ಲಿ ಅವರು ಇಲ್ಲಿ ಬಂದು ಈ ಟೀ ಎಸ್ಟೇಟ್ ಮತ್ತು ಕಾಫಿ ಎಸ್ಟೇಟನ್ನು ಪ್ರಾರಂಭಿಸುತ್ತಾರೆ. ತುಂಬ ಕಷ್ಟಪಡುತ್ತಾರೆ ಮತ್ತು ಈಗ ನಾವು ನೋಡುವ ಹಾಗೆ ಇದೊಂದು ಕೆಲಗೂರ್ ಎಸ್ಟೇಟ್ ಎಂದರೆ ಒಂದು
ಪ್ರಸಿದ್ಧವಾದ ಎಸ್ಟೇಟ್ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅಂಥ ಸಮಯದಲ್ಲಿ ಇಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ಮತ್ತು ಕೆಲವು ಕ್ರೈಸ್ತ ಕುಟುಂಬಗಳಿಗೆ ದೇವಾಲಯ ಇರಲಿಲ್ಲ. ಆ ದೇವಾಲಯವನ್ನು ಕಟ್ಟಬೇಕೆಂದು ದಿವಂಗತ ಸತ್ತುರನ್ ತುಂಬ ಆಸೆ ಪಡುತ್ತಿದ್ದರು. ಅದನ್ನು ದಿವಂಗತ ಸತ್ತುರನ್ ಹಾಗೂ ಅವರ ನಾಲ್ಕು ಗಂಡು ಮಕ್ಕಳು ಇಲ್ಲಿರುವ ಈ ದೇವಾಲಯವನ್ನು ನವಂಬರ್ 29 1948 ಇಸ್ವಿಯಲ್ಲಿ ಇದನ್ನು ಉದ್ಘಾಟಿಸಲಾಗುತ್ತದೆ. ಇದನ್ನು ಉದ್ಘಾಟಿಸಿದವರು ಅಂದಿನ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದಂಥ ಅತಿ ವಂದನೀಯ ರೇಣ್ಯ ಫ್ಯೂಗ ಎಂಬುವರು. ಉದ್ಘಾಟನೆ ಮಾಡಿದ್ದು 29 ನವೆಂಬರ್ 1948 ಇಸ್ವಿಯಲ್ಲಿ. ನನಗೆ ನವೆಂಬರ್ 29 ಏಕೆ ತುಂಬ ಮುಖ್ಯವಾದದ್ದೆಂದರೆ ಇದೇ ನವೆಂಬರ್ 29 853 ಇಸ್ವಿಯಲ್ಲಿ ಸಂತ ಸತ್ತುರನ್ ಅವರು ರಕ್ತ ಸಾಕ್ಷಿಯಾಗಿ ದೇವರಿಗೆ ತಮ್ಮನ್ನೇ ಸಮರ್ಪಿಸಿ ಮರಣ ಹೊಂದುತ್ತಾರೆ. ನವೆಂಬರ್ 29 853 ಇಸ್ವಿಯಲ್ಲಿ ಅದನ್ನೇ ಆ ಸ್ಮರಣೆಗಾಗಿ ಆ ದಿನ ಈ ದೇವಾಲಯವನ್ನು ನವೆಂಬರ್ 29 1948 ಉದ್ಘಾಟನೆ ಮಾಡಿ ನಮ್ಮ ಕ್ರೈಸ್ತ ಭಕ್ತಾದಿಗಳಿಗೆ ಈ ದೇವಾಲಯ ಎಷ್ಟೋ ವಿಧದಲ್ಲಿ ಸಹಾಯ ಮಾಡಿದೆ. ಏಕೆ ಈ ದೇವಾಲಯ ತುಂಬ ಅಷ್ಟೊಂದು ಮುಖ್ಯವಾದದ್ದು? ದೇವಾಲಯವೆಂದರೆ ಒಂದು ಪರಿಶುದ್ಧವಾದ ಸ್ಥಳ. ಈ ದೇವಾಲಯದಲ್ಲಿ ದೇವರು ನೆಲೆಸಿದ್ದಾರೆ. ದೇವರು ಎಲ್ಲ ಕಡೆ ಇದ್ದಾರೆ, ಅದರಲ್ಲಿ ಯಾವೊಂದು ಸಂದೇಹವಿಲ್ಲ. ಆದರೆ ದೇವಾಲಯದಲ್ಲಿ ಏನು ವಿಶೇಷತೆ? ದೇವಾಲಯದಲ್ಲಿ ಏನು ವಿಶೇಷತೆ ಎಂದರೆ ಅಲ್ಲಿ ಬಲಿಪೂಜೆ ನಡೆಯುತ್ತದೆ. ಬಲಿಪೂಜೆಯನ್ನು ಗುರುಗಳು ಅರ್ಪಿಸುತ್ತಾರೆ. ಯೇಸುಸ್ವಾಮಿಯ ಪೂಜ್ಯ ಶರೀರ ಮತ್ತು ರಕ್ತವನ್ನು ನಮಗೆ ನೀಡುತ್ತಾರೆ. ಆ ಯೇಸುಸ್ವಾಮಿಯ ಪೂಜ್ಯ ಶರೀರ ರಕ್ತವನ್ನು ನಾವು ಸ್ವೀಕರಿಸುವಾಗ ನಾವು ಯೇಸುಸ್ವಾಮಿಯಲ್ಲಿ ಒಂದಾಗುತ್ತೇವೆ. ಯೇಸುಸ್ವಾಮಿಯಲ್ಲಿ ಒಂದಾಗುವಾಗ ನಮ್ಮ ದೇಹ ಪರಿಶುದ್ಧವಾಗಿ ಯಾವಾಗಲೂ ದೇವರಲ್ಲಿ ಒಂದಾಗಿರುತ್ತದೆ. ಇಂದಿನ 7ನೇ ವಾಚನದಲ್ಲಿ ನಾವು ಆಲಿಸಿದೆವು. ಸಂತ ಪೌಲರು ರೋಮನರಿಗೆ ಬರೆಯುತ್ತಾರೆ, ನಿಮ್ಮ ದೇಹವನ್ನು ಯಾವಾಗಲೂ ಪರಿಶುದ್ಧವಾಗಿ ಮತ್ತು ದೇವರ ಸ್ಥಾನವಾಗಿ ನಿಮ್ಮ ದೇಹಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಏಕೆಂದರೆ ಪವಿತ್ರಾತ್ಮರು ನಿಮ್ಮ ದೇಹದಲ್ಲಿ ನೆಲೆಸಿದ್ದಾರೆ. ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ವೆನ್ ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್ ಯು ಹ್ಯಾವ್ ಟು ಕೀಪ್ ಯುವರ್ ಬಾಡಿ ಪ್ಯೂರ್ ಆ್ಯಂಡ್ ಹೋಲಿ. ಅದನ್ನೇ ಇಂದಿನ
ಏಳನೇ ವಾಚನದಲ್ಲಿ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ತಿಳಿಸುತ್ತಾರೆ, ನಮ್ಮ ದೇಹಗಳು ಪವಿತ್ರಾತ್ಮರಿಂದ ತುಂಬಿದೆ. ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿ ನೆಲೆಸಿದ್ದಾರೆ, ನಮ್ಮ ದೇಹದಲ್ಲಿ ನೆಲೆಸಿದ್ದಾರೆ. ಆಗಿರುವಾಗ ನಾವು ಯಾವಾಗಲೂ ನಮ್ಮ ದೇಹವನ್ನು ಪರಿಶುದ್ಧವಾಗಿ ಕಾಪಾಡಿಕೊಂಡು ಯಾವ ಪಾಪವಿಲ್ಲದೆ, ಪಾಪ ಮಾಡುವುದು ನಾನು ಪ್ರಾರಂಭದಲ್ಲಿ ಹೇಳಿದೆ, ಮನುಷ್ಯರಾದ ನಾವು ಪಾಪ ಮಾಡುವುದು ಸಹಜ. ಆದರೆ ಆ ಪಾಪಕ್ಕೆ ಯೇಸು ಸ್ವಾಮಿ ಕ್ಷಮೆಯನ್ನು ನೀಡುತ್ತಾರೆ. ಯಾವಾಗ ನೀಡುತ್ತಾರೆ? ನಾವು ಪಾಪ ವಿಜ್ಞಾಪನೆಗೆ ಹೋಗಿ ಗುರುಗಳ ಬಳಿಯಲ್ಲಿ ನಮ್ಮ ಪಾಪಗಳನ್ನು ನಿವೇದಿಸಿದಾಗ ಅವರು ನಮಗೆ ಕ್ಷಮೆಯನ್ನು ಕೊಟ್ಟು ನಮ್ಮನ್ನು ಹೊಸಬರನ್ನಾಗಿ ಮಾಡುತ್ತಾರೆ. ಅದಕ್ಕಾಗಿಯೇ ದೇವಾಲಯ ಎಂಬುದು ತುಂಬ ಪರಿಶುದ್ಧವಾದ ಒಂದು ಸ್ಥಳ. ಅದನ್ನೇ ಇಂದಿನ ಶುಭ ಸಂದೇಶದಲ್ಲಿ ನಾವು ಹಾಲಿಸಿದೆವು. ಯೇಸು ಸ್ವಾಮಿ ಜೆರುಸಲೇಮ್ ದೇವಾಲಯಕ್ಕೆ ಪಾಸ್ಕ ಹಬ್ಬಕ್ಕಾಗಿ ಅವರು ಬರುತ್ತಾರೆ. ಅಲ್ಲಿ ಯೇಸು ಸ್ವಾಮಿ ನೋಡುವುದೇನು? ಆ ದೇವಾಲಯದ ಆವರಣದಲ್ಲಿ ವ್ಯಾಪಾರ. ಎಂಥ ವ್ಯಾಪಾರ? ಕುರಿ, ದನ ಮತ್ತು ಹಣ ವಿನಿಮಯ ಮಾಡುವುದು, ಪಾರಿವಾಳಗಳನ್ನು ಮಾಡುವುದು. ಇದನ್ನು ನೋಡಿ ಯೇಸು ಸ್ವಾಮಿಗೆ ತುಂಬ ದುಃಖವಾಗುತ್ತದೆ ಮತ್ತು ಕೋಪ ಬರುತ್ತದೆ. ಯೇಸು ಸ್ವಾಮಿಗೆ ಕೋಪ ಬಂದಿರುವುದು ಅಪರೂಪ. ಅದನ್ನು ನಾವು ಇಂದಿನ ಶುಭ ಸಂದೇಶದಲ್ಲಿ ನೋಡುತ್ತೇವೆ. ಏಕೆ ಅವರಿಗೆ ಕೋಪ ಬಂತು ಯೇಸು ಸ್ವಾಮಿಗೆ? ನನ್ನ ತಂದೆಯ ಆಲಯವನ್ನು ನೀವು ಒಂದು ಕಳ್ಳರ ಗುಹೆಯನ್ನಾಗಿ ಮಾಡಿಕೊಂಡಿದ್ದೀರಾ ಮತ್ತು ಮಾಡಿದ್ದೀರಾ? ಅದಕ್ಕಾಗಿ ಹಗ್ಗವನ್ನು ತೆಗೆದುಕೊಂಡು ಅವರನ್ನು ಒಡೆದು ಆ ಅಲ್ಲಿ ವ್ಯಾಪಾರ ನಡೆಯುತ್ತಿದ್ದ ಎಲ್ಲ ಮೃಗಗಳನ್ನು ಮತ್ತು ಹಣ ವಿನಿಮಯ ಮಾಡುತ್ತಿದ್ದ ಎಲ್ಲರನ್ನು ಓಡಿಸಿಬಿಡುತ್ತಾರೆ. ಅಂದರೆ ಯೇಸು ಸ್ವಾಮಿಗೆ ಗೊತ್ತಿತ್ತು ತಂದೆಯ ದೇವಾಲಯವನ್ನು ದುಷ್ಟಶಕ್ತಿಗಳ ಸ್ಥಳವನ್ನಾಗಿ ಮಾಡಬಾರದು, ಪರಿಶುದ್ಧವಾಗಿ ಅದನ್ನು ಇಟ್ಟುಕೊಳ್ಳಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಇಂದು ಈ ಸಂತ ಸತುರಿನ್ ದೇವಾಲಯದ ಅಮೃತ ಮಹೋತ್ಸವವನ್ನು ಕೊಂಡಾಡುತ್ತಿರುವಾಗ ದಯಾಮಯ ದೇವರು ಈ ಕೆಲಗೂರ್ ಎಸ್ಟೇಟ್ನಲ್ಲಿ ಕಟ್ಟಿರುವ ಈ ದೇವಾಲಯವನ್ನು ಮತ್ತು ಆ ಕಟ್ಟಿರುವ ದಿವಂಗತ ಸತುರಿನ್ ಹಾಗೂ ಅವರ ಗಂಡು ಮಕ್ಕಳು, ನಾಲ್ಕು ಗಂಡು ಮಕ್ಕಳು ಸೇರಿ ಕಟ್ಟಿದ್ದಾರೆ. ಅವರ ತಾಯಿ ಸ್ಟೆಫಾನಿಯಾ ಅವರ ಆಸೆಯಂತೆ ನಾವು ನೋಡುವಾಗ ಬರುವಾಗ ನೋಡುತ್ತೇವೆ ಲೂರ್ದ್ ಮಾತೆಯ ಗವಿ ಇದೆ. ಪ್ರತಿ ವರ್ಷ ಫೆಬ್ರವರಿ 11ನೇ ತಾರೀಕಿನಂದು ಇಲ್ಲಿ ತುಂಬ ಆಡಂಬರವಾಗಿ ಲೂರ್ದ್ ಮಾತೆಯ ಆ ಗವಿಯ ಹಬ್ಬವನ್ನು ಕೊಂಡಾಡುತ್ತಾರೆ. ಎಲ್ಲ ಜನರು, ಕ್ರೈಸ್ತರು ಮಾತ್ರವಲ್ಲ ಎಲ್ಲ ಧರ್ಮದವರು ಬಂದು ಪಾಲ್ಗೊಂಡು ಅಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ದೇ ಮಾತೆಯಲ್ಲಿ ಅನೇಕ ವರಗಳನ್ನು ಪಡೆಯುತ್ತಾ ಇದ್ದಾರೆ. ಇಂದು ನಾವೆಲ್ಲರೂ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿದೆ. ದಯಾಮಯ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮತ್ತು ನಾನು
ಇನ್ನೊಂದು ಹೇಳುವುದಕ್ಕೆ ಮರೆತು ಬಿಟ್ಟೆ. ಈ ಕಾಫಿ ಎಸ್ಟೇಟ್, ಈ ಟೀ ಎಸ್ಟೇಟನ್ನು ತುಂಬ ಅಭಿವೃದ್ಧಿ ಪಡಿಸಿ ಅವರು ಒಳ್ಳೆಯ ಕ್ರೈಸ್ತ ಜೀವನವನ್ನು ನಡೆಸಿದ್ದಕ್ಕಾಗಿ ಆಗಿನ ಪೋಪ್ ಜಗದ್ಗುರು 11ನೆಯ ಭಕ್ತಿನಾಥರು, ಪೋಪ್ ಪಯಸ್ 11th, ಅವರು ಅವರಿಗೆ ಒಂದು ಬಿರುದನ್ನು ಕೊಡುತ್ತಾರೆ. ದಿವಂಗತ ಸತುರಿನ್ ಅವರಿಗೆ ಒಂದು ಬಿರುದನ್ನು ಕೊಡುತ್ತಾರೆ. ಆ ಬಿರುದು ಯಾವುದೆಂದರೆ ನೈಟ್ ಆಫ್ ಸೇಂಟ್ ಗ್ರೆಗೋರಿ ದ ಗ್ರೇಟ್, ಅಂದರೆ ಸಂತ ಮಹಾ ಸಂತ ಗ್ರೆಗೋರಿಯ ವೀರ ಯೋಧ ಎಂಬ ಪದವಿಯನ್ನು ಅವರು ನೀಡುತ್ತಾರೆ. ಮಾತ್ರವಲ್ಲ, ನಮ್ಮ ಮೈಸೂರಿನ ಮಹಾರಾಜರು ಜಯ ರಾಜೇಂದ್ರ ಒಡೆಯರ್ ಅವರು ಅವರಿಗೆ ಒಂದು ಬಿರುದನ್ನು ಕೂಡ ಕೊಡುತ್ತಾರೆ. ಬಹದ್ದೂರ್ ಬಿರುದನ್ನು ಕೊಟ್ಟು ಅವರನ್ನು ಒಂದು ಒಬ್ಬ ಉನ್ನತ ಸಮಾಜದಲ್ಲಿ ಉನ್ನತ ವ್ಯಕ್ತಿ ಎಂದು ಗೌರವಿಸಿದ್ದಾರೆ. ನಾವು ಇಂದು ಈ ಕುಟುಂಬಕ್ಕೆ ಪ್ರಾರ್ಥಿಸೋಣ. ದಯಾಮಯ ದೇವರು ಸಂತ ಸತುರಿನ್ ಮೂಲಕ ಅವರು ಹೇಗೆ ತಮ್ಮ ರಕ್ತವನ್ನೇ ಯೇಸು ಸ್ವಾಮಿಗಾಗಿ ಚೆಲ್ಲಿ ಅವರು ಒಬ್ಬ ರಕ್ತ ಸಾಕ್ಷಿಯಾಗಿ ಸತ್ತರು, ನಾವು ಕೂಡ ಯೇಸು ಸ್ವಾಮಿಯನ್ನು ಪ್ರೀತಿಸುವುದಾದರೆ ನಮಗೆ ಅನೇಕ ಕಷ್ಟ ನೋವುಗಳು ಬರುತ್ತವೆ, ಅಡ್ಡಿ ಆತಂಕಗಳು ಬರುತ್ತವೆ, ಆದರೆ ಅದನ್ನು ಎದುರಿಸಬೇಕಾಗಿದೆ. ಆ ಶೋಧನೆಗಳನ್ನೆಲ್ಲ ಎದುರಿಸಿ ನಾವು ಸಂತ ಸತುರಿನ್ ಅವರ ಹಾದಿಯಲ್ಲಿ ನಡೆಯುವಂತೆ ದೇವರು ನಮಗೆ ಸಹಾಯ ಮಾಡಲಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸುತ್ತಾ, ದಯಾಮಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೌನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮತದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಳಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು ಸಂತರ ಅನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸಹೋದರ ಸಹೋದರಿಯರೇ, ನಮ್ಮ ದೇವರಿಂದ ನಾವು ಪಡೆದಿರುವ ವರದಾನಗಳಿಗಾಗಿ ಅವರನ್ನು ಕೊಂಡಾಡಲು ನಾವಿಲ್ಲಿ ಒಂದಾಗಿ ನೆರೆದಿದ್ದೇವೆ. ಅವರು ಆಲಿಸುವ ಯೋಗ್ಯವಾದಂಥ ಪ್ರಾರ್ಥನೆಗಳನ್ನು ನಮ್ಮಲ್ಲಿ ಪ್ರೇರೇಪಿಸಲೆಂದು ಈಗ ಯಾಚಿಸೋಣ. ನಿಮ್ಮೆಲ್ಲರ ಉತ್ತರ, ಭೂಪರ ಒಡೆಯರೆ ನಿಮ್ಮನು ನಾವಿಂದು ಪ್ರಾರ್ಥಿಸುತ್ತೇವೆ. ಭೂಪರ ಒಡೆಯರೆ ನಿಮ್ಮನು ನಾವಿಂದು ಪ್ರಾರ್ಥಿಸುತ್ತೇವೆ. ಪೇತ್ರ ನನ್ನನ್ನು ಪ್ರೀತಿಸುವೆಯ ಹಾಗಾದರೆ ನನ್ನ ಮಂದೆಯನ್ನು ಮೇಯಿಸು ಎಂಬ ಯೇಸುವಿನ ಅಪ್ಪಣೆಯನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿ ದೇವರ ಚಿತ್ತವನ್ನು ಪರಿಪೂರ್ಣಗೊಳಿಸುತ್ತಿರುವ ಜಗದ್ಗುರುಗಳು, ಸಕಲ ಧರ್ಮಾಧ್ಯಕ್ಷರುಗಳು, ಈ ಪವಿತ್ರ ಸ್ಥಳದಲ್ಲಿರುವ ನಮ್ಮ ಧರ್ಮಾಧ್ಯಕ್ಷರು, ಎಲ್ಲ ಯಾಜಕರು, ಕನ್ಯಾ ಸಹೋದರಿಯರು, ತಮ್ಮ ಕಾಯಕದಲ್ಲಿ ಪ್ರಭುವಿನ ಕ್ಷಮೆ, ಶಾಂತಿ,
ಪ್ರೀತಿ ಮತ್ತು ಅನುಕಂಪದ ಅನುಭವವನ್ನು ಪಡೆದು ಇತರರಿಗೂ ಅದನ್ನು ಪಸರಿಸುವ ದೇವರ ಅನಂತ ವರದಾನಗಳಿಗಾಗಿ ಪಾತ್ರರಾಗಲಿ ಎಂದು ಪ್ರಾರ್ಥಿಸೋಣ. ಭೂಪರ ಒಡೆಯನೆ ನಿಮ್ಮನು ನಾವೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಊರು, ರಾಜ್ಯ, ದೇಶವನ್ನು ಜನರ ಉನ್ನತಿಗಾಗಿ ಪ್ರತಿನಿಧಿಸುವ ರಾಜಕೀಯ ಮತ್ತು ಅಧಿಕಾರಿ ಮುಂದಾಳುಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅತ್ಯುನ್ನತ ಮೌಲ್ಯಗಳನ್ನು ಗಳಿಸಿಕೊಂಡು ಜನಸೇವೆ ಜನಾರ್ದನ ಸೇವೆ ಎಂಬ ನಿಲುವಿನೊಂದಿಗೆ ಪ್ರಾಮಾಣಿಕ ಸೇವೆಯನ್ನು ನೀಡಲೆಂದು ಪ್ರಾರ್ಥಿಸೋಣ. ಈ ಪರಿಶುದ್ಧ ಸ್ಥಳದಲ್ಲಿ ಮೊಗ್ಗಾಗಿ ಅರಳಿ ದೇವರ ದೈಹಿಕ ಹೊಲದಲ್ಲಿ ಹೂವಾಗಿ ಕಂಗೊಳಿಸುತ್ತಿರುವ ಎಲ್ಲಾ ಯಾಜಕರು, ಕನ್ಯಾ ಸ್ತ್ರೀಯರು ಯೇಸುವಿನ ಕ್ಷಮೆ, ಶಾಂತಿ, ಪ್ರೀತಿ, ನೆಮ್ಮದಿಯನ್ನು ಇತರರಿಗೂ ಪಸರಿಸುವಲ್ಲಿ ಬೇಕಾದ ಆರೋಗ್ಯ ಮನಃಶಾಂತಿಯನ್ನು ಪಡೆಯಲೆಂದು ಪ್ರಾರ್ಥಿಸುತ್ತೇವೆ. 75 ವರ್ಷಗಳ ಅಮೃತ ಮಹೋತ್ಸವವನ್ನು ಅದ್ಭುತವಾಗಿ ಆಚರಿಸಲ್ಪಡುತ್ತಿರುವ ಈ ಶುಭ ಗಳಿಗೆಯಲ್ಲಿ ದೈಹಿಕವಾಗಿ ಹಾಜರಾಗಿ ಭಗವಂತನನ್ನು ಆರಾಧಿಸಲು ಅಸಮರ್ಥರಾಗಿ ಹಾಸಿಗೆ ಹಿಡಿದು ನಾನಾ ಬಗೆಯ ಕಷ್ಟ ನೋವುಗಳಿಗೆ ಪಾತ್ರರಾಗಿರುವ ನಮ್ಮೆಲ್ಲ ಗುರುಗಳನ್ನು ಬಂಧು ಬಾಂಧವರನ್ನು ಸ್ಮರಿಸಿ ದೇವರು ಅವರಿಗೆ ಬೇಕಾದ ಉಪಶಮನವನ್ನು ಅಧಿಕವಾಗಿ ದಯಪಾಲಿಸಬೇಕೆಂದು ಪ್ರಾರ್ಥಿಸೋಣ. ಭೂಪರ ಒಡೆಯನೆ ನಿಮ್ಮನು ನಾವೆಂದು ಪ್ರಾರ್ಥಿಸುತ್ತೇವೆ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ. ಪ್ರಭು ಎಂಬ ಪ್ರಭುವಿನ ಆದೇಶದಂತೆ ನಮ್ಮ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಪ್ರಭುವಿನಲ್ಲಿ ವಿಶ್ರಮಿಸುತ್ತಿರುವ ಸಕಲ ಯಾಜಕರು ಮತ್ತು ಕನ್ಯಾ ಸ್ತ್ರೀಯರನ್ನು ನೆನೆಯುವ ಸಂದರ್ಭದಲ್ಲಿ ಪ್ರಭು ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಭೂಪರ ಒಡೆಯನೆ ನಿಮ್ಮನು ನಾವೆಂದು ಪ್ರಾರ್ಥಿಸುತ್ತೇವೆ. ಟು ಮೇಕ್ ದ ಇಂಪಾಸಿಬಲ್ ಪಾಸಿಬಲ್, ದಿಸ್ ಚಾಪಲ್ ವಾಸ್ ಬಿಲ್ಟ್ ಇನ್ ಆನರ್ ಆಫ್ ಸೇಂಟ್ ಸಾತುರ್ನೀನ್ ಟು ನರ್ಚರ್ the spiritual hunger of the Kelagur people. As we celebrate the Platinum Jubilee of this chapel, we pray specially for Diwan Bahadur S.L. Mathias and all who have gone of his family to heaven. All the members of the Mathias family, and especially we have just lost 3 members. Patricia Saldana, daughter of George Mathias, Ramon Saldana, the grandson, and yesterday, Nikki Sawney, Uncle Eddie Mathias' son-in-law. May their souls that worshipped our Lord in this glorious chapel with all their heart and mind enjoy eternal rest in the kingdom of heaven. We pray to the Lord. Para oreyane nimmanu navindu prarthisutteve. As we celebrate the Platinum Jubilee of the chapel, we continue to pray for the Mathias family and for all their intentions, that the Lord in his graciousness may hear and answer them. We also pray for everyone who is gathered here for the celebration, and they may receive God's abundant blessings and all the spiritual wealth that this holy sanctuary offers. We pray to the Lord.
ಪ್ರಭು, ನಾವು ಇಂದು ಸಂತ ಸತುರಿನ್ ಅಮೃತ ಮಹೋತ್ಸವವನ್ನು ಕೊಂಡಾಡುತ್ತಿರುವಾಗ ಈ ದೇವಾಲಯದಲ್ಲಿ ಅನೇಕ ಭಕ್ತಾದಿಗಳು ಅನೇಕ ವರಗಳನ್ನು ಪಡೆಯುತ್ತಿದ್ದಾರೆ, ಪಡೆದಿದ್ದಾರೆ, ಅನೇಕರು ಮೃತರಾಗಿದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ನಂಬಿಕೆಯಿಂದ ನಾವು ಕೇಳಲು ಅಸಾಧ್ಯವಾದುದನ್ನು ನೀವು ದಯೆಯಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಮಾಗೆ ಮಾರ್ಪಡಿಸಿರಿ ರಸವನ್ನು ನಿಮ್ಮ ಪೂಜರಕ್ತವಾಗಿ ಆತ್ಮದ ದಾಹವ ತಣಿಸಲಿ ನನ್ನ ಆತ್ಮದ ದಾಹವ ತಣಿಸಲಿ ನನ್ನ ದುಡಿಮೆಯ ಫಲಗಳನ್ನು ನಿಮಗೆ ದಾತಂದೆ ಯಾಚಕರ ಪಾವಿತ್ರಕರದಲ್ಲಿ ಅದನ್ನು ಅರ್ಪಿಸುವೆ ಸ್ವೀಕರಿಸಿ ಎಂದು ಬೇಡುವೆ ಅಲ್ಪನ ಪ್ರಭುವೆ ಸ್ವೀಕರಿಸಿ ಎಂದು ಬೇಡುವೆ ಅಲ್ಪನ ಪ್ರಭುವೆ ಅದನ್ನು ಅರ್ಪಿಸುವೆ ಸ್ವೀಕರಿಸಿ ಎಂದು ಬೇಡುವೆ ಅಲ್ಪನ ಪ್ರಭುವೆ ಸ್ವೀಕರಿಸಿ ಎಂದು ಬೇಡುವೆ ಅಲ್ಪನ ಪ್ರಭುವೆ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಕರ್ತರು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಆಲಯವನ್ನು ನೀವು ಮಹಿಮೆಯಿಂದಲೂ ಪವಿತ್ರೆಯಿಂದಲೂ ತುಂಬಿದ ಸುದಿನವನ್ನು ಸ್ಮರಿಸುತ್ತೇವೆ. ನಮ್ಮನ್ನು ನಿಮಗೆ ಸದಾ ಅಂಗೀಕೃತವಾದ ಬಲಿ ಅರ್ಪಣೆಯಾಗಿ ಮಾಡಿರೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನು ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತವೆ. ಆದ್ದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತ ಆನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು ಸೇನಾಧೀಶ್ವರ ದೇವರು ಹಾಡಿರಿ ಎಲ್ಲರೂ ಹೋಸಾನ ಪ್ರಭುವಿನ ನಾಮದಿ ಹೋಸಾನ ಪರಿಶುದ್ಧ
ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು ಸೇನಾದೀಶ್ವರ ದೇವರು ಹಾಡಿರಿ ಎಲ್ಲರೂ ಹೋಸಾನ ಪ್ರಭುವಿನ ನಾಮದಿ ಹೋಸಾನ ಪ್ರಭುವಿನ ನಾಮದಿ ಬರುವವರು ಲೋಕದ ರಕ್ಷಕ ಕ್ರಿಸ್ತರು ಹಾಡಿರಿ ಎಲ್ಲರೂ ಹೋಸಾನ ಪ್ರಭುವಿನ ನಾಮಕ್ಕೆ ಹೋಸಾನ ಪ್ರಭುವಿನ ನಾಮದಿ ಬರುವವರು ಲೋಕದ ರಕ್ಷಕ ಕ್ರಿಸ್ತರು ಹಾಡಿರಿ ಎಲ್ಲರೂ ಹೋಸಾನ ಪ್ರಭುವಿನ ನಾಮಕ್ಕೆ ಹೋಸಾನ ಪ್ರಭುವಿನ ನಾಮಕ್ಕೆ ಹೋಸಾನ ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ ನಮಗಿವೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸುವ ನನ್ನ ಶರೀರ ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಈಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ವಿಶ್ವಾಸದ ರಹಸ್ಯ ಪ್ರಭು ನಿಮ್ಮ ಮರಣವನು ಸಾರುತ್ತೇವೆ ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನು ನಿವೇದಿಸುತ್ತೇವೆ 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 ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮನು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ ಪ್ರಭು ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಆಂಥೋನಿ ಸ್ವಾಮಿಯವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಮತಯಾಸ್ ಕುಟುಂಬಸ್ಥರ ಎಲ್ಲ ಮೃತಪಟ್ಟ ವಿಶ್ವಾಸಿಗಳನ್ನು ಸ್ಮರಿಸಿಕೊಳ್ಳಿರಿ ಅವರೆಲ್ಲರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಮರಮಾಡಿರಿ ನಮ್ಮ ಮೇಲೂ ಈ ಬಲಿಪೂಜೆಯನ್ನು ಒಪ್ಪಿಸುತ್ತಿರುವ ಎಲ್ಲ ಕುಟುಂಬಗಳ ಅಭಿಪ್ರಾಯಗಳ ಮೇಲೂ
ಈ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸದಸ್ಯರ ಮೇಲೂ ಭಕ್ತರ ಮೇಲೂ ದಯ ತೋರಿರಿ ಪ್ರಭು. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತಾ ಪ್ರೇಷಿತರೊಂದಿಗೂ, ನಮ್ಮ ಪಾಲಕ ಸಂತ ಸತುರ್ನೀನ್ ಅವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ನಾವೆಲ್ಲರೂ ಸದಾ ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯವರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯೆ ಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ ನಿಮ್ಮಲ್ಲಿರಲಿ.
ಮುರಿ ಮಾರಿಯೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮಾರಿಯೇ ನಮಗೆ ಶಾಂತಿ ನೀಡಿ ನಮಗೆ ಶಾಂತಿ ನೀಡಿ ಇಗೋ ದೇವರ ಕುರಿಮರಿ ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಯೇಸುಸ್ವಾಮಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಕ್ರಿಸ್ತರ ಶರೀರ ಆತ್ಮೀಯ ಭಕ್ತಾದಿಗಳೇ, ಪ್ರಭುವಿನ ದಿವ್ಯ ಸತ್ಪ್ರಸಾದವನ್ನು ಸ್ವೀಕರಿಸುವ ಪವಿತ್ರ ಸಮಯ. ದಯಮಾಡಿ ಒಂದು ಮನವಿ, ಸವಿನಯ ಮನವಿ, ವಿನಯಪೂರ್ವಕ ಮನವಿ. ಸ್ನಾನದೀಕ್ಷೆಯನ್ನು ಪಡೆದಂತಹ, ಯೇಸು ಪ್ರಭುವನ್ನು ವಿಶ್ವಾಸಿಸಿ ಹಿಂಬಾಲಿಸುವ ಕಥೋಲಿಕ ಕ್ರೈಸ್ತರು ಮಾತ್ರ ಈ ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕ್ರೈಸ್ತೇತರ ಬಂಧು ಬಾಂಧವರು, ಎಸ್ಟೇಟಿನ ಎಲ್ಲ ಕಾರ್ಮಿಕ ವೃಂದದವರು ಇಲ್ಲಿದ್ದೀರಾ. ಸ್ಥಳದಲ್ಲಿಯೇ ಇದ್ದು ಯೇಸುದೇವನಲ್ಲಿ ಪ್ರಾರ್ಥಿಸಿ, ಎಲ್ಲ ಗುರುವರಿಯರು ನಾವು ಸಹ ನಿಮಗಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುದೇವ ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಅರಸಿ ಆಶೀರ್ವದಿಸಲಿ. ರೂಪದಲ್ಲಿ ಎಲ್ಲ ಆತ್ಮದಿ ನೆಲೆಸಲು ಬಾ, ಎನ್ನ ಹೃದಯ ತೇಯುವೆ ಬೇಗನೆ ಬಾ ಯೇಸುವೆ, ಬೇಗನೆ ಬಾ ಯೇಸುವೆ, ಶ್ರೀಯ ಯೇಸುವೆ ರೂಪದಲ್ಲಿ ಎಲ್ಲ ಆತ್ಮದಿ ನೆಲೆಸಲು ಬಾ, ಎನ್ನ ಹೃದಯ ತೆರೆಯುವೆ ಬೇಗನೆ ಬಾ ಯೇಸುವೆ, ಬೇಗನೆ ಬಾ ಯೇಸುವೆ. ಬಾಳಿಗೆ ಬೆಳಗಾಗಿ ನೀವೇಗ ಬಾಯಾದಿ ನಲುಗಿದ ಈ ಜೀವಕ್ಕೆ ಧೈರ್ಯ ನೀನಾಗಬ, ಈರುಳು ತುಂಬಿಯ ಈ ಬಾಳಿಗೆ ಬೆಳಕಾಗಿ ನೀವೇಗ ಬಾ, ಯಾದಿ ನಲುಗಿದ ಈ ಜೀವಕ್ಕೆ ಧೈರ್ಯ ನೀನಾಗಬ, ಎನ್ನ ಜೀವದ ಜೀವವೇ ಎನ್ನ ಹೃದಯ ಕಾದಿದೆ
ರೂಪದಲ್ಲಿ ಎಲ್ಲ ಆತ್ಮದಿ ನೆಲೆಸಲು ಬಾ. ಪ್ರಭು, ನಿಮಗೆ ಪ್ರಶಸ್ತರಾದ ನಿಮ್ಮ ಜನರು ನಿಮ್ಮ ಆಶೀರ್ವಾದದ ಫಲಗಳನ್ನು ಆನಂದವನ್ನು ಅನುಭವಿಸಲಿ. ಹೀಗೆ ಅವರು ಶಾರೀರಿಕವಾಗಿ ನಿಮಗೆ ಅರ್ಪಿಸಿದ ಸಾಂಭ್ರಮಿಕ ಸನ್ಮಾನವು ಅವರಿಗೆ ಆಧ್ಯಾತ್ಮಿಕ ಕೊಡುಗೆಯಾಗಿ ಫಲಿಸಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೋ ಇರಲಿ. ಈಗ ನಿಮ್ಮ ತಲೆಗಳನ್ನು ಬಾಗಿಸಿ ಸಂತ ಸಂತುರಿನ್ ಅವರ ಆಶೀರ್ವಾದಗಳನ್ನು ಪಡೆಯೋಣ. ಈ ದೇವಾಲಯದ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ನಿಮ್ಮನ್ನು ಇಂದು ಒಂದುಗೂಡಿಸಿದ ಭೂಪರಗಳ ಒಡೆಯರಾದ ದೇವರು ಸ್ವರ್ಗೀಯ ವರದಾನಗಳನ್ನು ದಯಪಾಲಿಸಲಿ. ಆಮೆನ್. ಚದರಿ ಹೋದ ಎಲ್ಲ ಮಕ್ಕಳನ್ನು ತಮ್ಮ ಪುತ್ರರಲ್ಲಿ ಒಂದುಗೂಡಿಸಬೇಕೆಂದು ಇಚ್ಛಿಸಿದ ದೇವರು ನಿಮ್ಮನ್ನು ತಮ್ಮ ದೇವಾಲಯವನ್ನಾಗಿಯೂ ಪವಿತ್ರಾತ್ಮರ ನಿವಾಸ ಸ್ಥಾನವಾಗಿಯೂ ಮಾಡಲಿ. ಆಮೆನ್. ಹೀಗೆ ದೇವರು ನಿಮಗೆ ವಾಸಿಸುವಂತೆಯೂ ಮತ್ತು ಸಂತ ಸತ್ರುನ್ ಅವರೊಂದಿಗೆ ನೀವು ನಿತ್ಯಾನಂದದ ಬಾಧ್ಯತೆಯನ್ನು ಪಡೆಯುವಂತೆ ನಿಮ್ಮನ್ನು ಅವರು ಸಂಪೂರ್ಣವಾಗಿ ಶುದ್ಧಗೊಳಿಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆಯೋ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ತುಂಬಿದ ದಿನ ಸಂತೋಷ ನನ್ನಲಿ ಉಲ್ಲಾಸ ಮನದಲ್ಲಿ ಸಂತೋಷ ನನ್ನಲಿ ಉಲ್ಲಾಸ ಮನದಲ್ಲಿ ನನ್ನ ನಡೆಸುವೋ ದೇವನೇ ನನ್ನ ನಡೆಸುವೋ ದೇವನೇ ಯೇಸುವು ಬಾಳಿನ ಚಿಲುಮೆಯು ಬದುಕಿನ ಸಾರದ ಒಲುಮೆಯು ಯೇಸುವು ಬಾಳಿನ ಚಿಲುಮೆಯು ಬದುಕಿನ ಸಾರದ ಒಲುಮೆಯು ಹೂವಾಯಿತು ನನ್ನ ಬಾಳು ಪಾವನ ಹಾಡಾಯು ಹೃದಯದಲ್ಲಿ ದಿನ ಹೂವಾಯಿತು ನನ್ನ ಬಾಳು ಪಾವನ ಹಾಡಾಯಿತು ಹೃದಯದಲ್ಲಿ ದಿನ ಒಮ್ಮೆ ಹರಿದಿದೆ ಜೀವನ ಹೊಸ ಸ್ಫೂರ್ತಿ ತುಂಬಿದ ದಿನ ಸಂತೋಷ ನನ್ನಲಿ ಉಲ್ಲಾಸ ಮನದಲ್ಲಿ ಸಂತೋಷ ನನ್ನಲಿ ಉಲ್ಲಾಸ ಮನದಲ್ಲಿ ನನ್ನ ನಡೆಸುವೋ ದೇವನೇ ನನ್ನ ನಡೆಸುವೋ